ಮತ್ತೆ ಇದು ನಮ್ಮ ನಾರ್ಮಲ್ ಅದೇ ಹಲೋಜನ್ ಬಲ್ಬ್ ಆಯ್ತಾ ಹಲೋಜನ್ ಹೈಬಿ ಒನ್ ಲೋಪಿ ಇದು ಮಿಡ್ ವರಂಟಿ ಆಪ್ಷನಲ್ ಆಯ್ತದೆ ನಿಮ್ಗೆ ಮಿಡ್ ವರಂಟಿ ಪ್ರಾಬ್ಲಮ್ ಬರಲ್ಲ ಟಾಪ್ ಅಂಡ್ ಅದನ್ನು ಬೇಸಿಂಗ್ ಇದ್ರೆ ಪ್ರಾಬ್ಲಮ್ಸ್ ಇಲ್ಲ ಪ್ರಾಬ್ಲಮ್ಸ್ ಬರಲ್ಲ ಏನೇ ಏನೇನು ವೇರಿಯಂಟ್ಸ್ ಇದೆ ಟಾಪ್ ಅಂಡ್ ವೇರಿಯಂಟ್ಸ್ ಇವಾಗ ಸರ್ ಮಿಡ್ ವರಂಟ್ ಅಲ್ಲ ಅದೇ ವೇರಿಯಂಟ್ಸ್ ಅಲ್ಲ ಎಷ್ಟು ವೇರಿಯಂಟ್ಸ್ ಬರುತ್ತೆ ಟೆಸ್ಟರ್ ಅಲ್ಲಿ ಈಗ ವೇರಿಯಂಟ್ಸ್ ವೇರಿಯಂಟ್ಸ್ ಬಂದು ನಿಮಗೆ ಆರ್ ಎಕ್ಸಿ ಆರ್ ಎಕ್ಸ್ಎಸ್ ಮತ್ತೆ ಆರ್ ಎಕ್ಸ್ ಅಂತ ಬೇಸಿಕ್ ಆನ್ ಮಿಡ್ ವ್ಯಾಂಡ್ ಒಂದು ಟಾಪ್ ಅಂತ ನಾವು ಅದೇ ಮಿಡ್ ವ್ಯಾಂಡ್ ಈಗ ಇದು ಇದು ನೋಡ್ತಾರೆ ಅದು ಮಿಡ್ ವ್ಯಾಂಡ್ ಬೇಸಿಕಲಿ ಬೇಸಿಕಲಿ ಏನು ಬರಲ್ಲ ಬೇಸಿಕ್ ಆಲ್ ನಾರ್ಮಲ್ ಅಲ್ಲ ಆರ್ ಎಕ್ಸಿ ಬಂದು ನಾರ್ಮಲ್ ಆಗಿ ಏನು ಕ್ರೋಮ್ ಇದೆಯಲ್ಲ ಇದ್ರಲ್ಲಿ ಕ್ರೋಮ್ ಅಲ್ಲಿ ಏನು ಬರಲ್ಲ ಇಲ್ಲಿ ಬ್ಲ್ಯಾಕ್ ಹೆಲ್ಲೇಟ್ಸ್ ನಾರ್ಮಲ್ ಆದ ಜನ ಹೌದು ನಾರ್ಮಲ್ ಎಲ್ಲಿ ಡಿ ಆರ್ ಅಲ್ಲಿ ಬರಲ್ಲ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ ಡಿ ಆರ್ ಅಲ್ಲಿ ಬರಲ್ಲ ಬೇಸಿಕ್ ಫಸ್ಟ್ ವೇರಿಯಂಟ್ ಮಿಡ್ ವ್ಯಾಂಡ್ ಅಲ್ಲಿ ಎಲ್ಲ ಮೋಸ್ಟ್ ನೈಟ್ ಫೀಚರ್ ಬರುತ್ತೆ ನೈನ್ ಟೆನ್ ಪರ್ಸೆಂಟ್ ಜೊತೆ ಚೇಂಜ್ ಆಗ್ತಾ ಇದೆ ಹೌದು ಬರುತ್ತೆ ಮೇಲ್ಗಡೆ ಕೂಲಿಂಗ್ ಬಾಕ್ಸ್ ಬರುತ್ತೆ ಫ್ಯಾಬ್ರಿಕ್ ಸೀಟ್ ಬರುತ್ತೆ ಆಂಡ್ರಾಯ್ಡ್ ಆಪಲ್ ಕಾರ್ಪ್ಲೇ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಎಲ್ಲ ಕನೆಕ್ಟ್ ಮಾಡ್ತಾರೆ ಸಿಮ್ ಕಾರ್ಡ್ ಬೇಸ್ ನಾರ್ಮಲ್ ಆಂಡ್ರಾಯ್ಡ್ ಇದು ಸಿಮ್ ಕಾರ್ಡ್ ಬೇಸ್ಡ್ ಆಯ್ತು ಸಿಸ್ಟಮ್ ಇಲ್ಲ ಇಲ್ಲ ನಿಮ್ಗೆ ಆಂಡ್ರಾಯ್ಡ್ ಮತ್ತೆ ಆಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡ್ತಾರೆ ಅಲ್ಲ ಹಾಂಗೆ ಕಾರ್ಪ್ಲೇ ಸಿಮ್ ಕಾರ್ಡ್ ಬೇಸ್ಡ್ ಅಂತ ಕೇಳ್ದಂಗೆ ಈಗ ಸಮ್ ಕಾರ್ಡಲ್ಲಿ ಸಿಮ್ ಕಾರ್ಡ್ ಬೇಸ್ ಬಿಟ್ಟೈತೆ ಸಿವಿಸ್ ಅಲ್ಲಿ ಏನಾದ್ರೆ ಸಿಮ್ ಕಾರ್ಡ್ ಬೇಸ್ಡ್ ಅಂತ ಇಲ್ಲ ಇಲ್ಲ ಜಿ ಪಿ ಎಸ್ ಅನ್ನೋದು ಮ್ಯಾಪ್ ಇನ್ಬಿಲ್ಟ್ ಮ್ಯಾಪ್ ಅದೆಲ್ಲ ನೀವು ನಾರ್ಮಲ್ ಆಂಡ್ರಾಯ್ಡ್ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಏನ್ ಟಿ ಇರ್ಬಾರ್ದು ಕ್ರೂಸ್ ಕಂಟ್ರೋಲ್ ಸ್ಪೀಡ್ ಲಿಮಿಟ್ ಈ ತರ ಎಲ್ಲ ಆಪ್ಷನ್ ಬರುತ್ತೆ ಸೀಟ್ ಅಡ್ಜಸ್ಟಬಲ್ ಬರುತ್ತೆ ಫ್ರಂಟ್ ಪ್ರಾಬ್ಲಮ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಇದು ಬರುತ್ತೆ ಸೆನ್ಸರ್ ಬರುತ್ತೆ ಎಲ್ಲ ಆಪ್ಷನ್ ಬರುತ್ತೆ ನಮಗೆ ಸೀಟ್ ಅಡ್ಜಸ್ಟಬಲ್ ಇರುತ್ತೆ ಆಟೋಮೆಟಿಕ್ ಫೋಲ್ಡೇಬಲ್ ಇರುತ್ತೆ ಸ್ವಲ್ಪ ವೇರಿಯಂಟ್ ಆಗುತ್ತೆ ನಂಬರ್ ಅಲ್ಲಿ ಅಪ್ಡೇಟ್ ಮಾಡಕ್ಕೆ ಶೋರೂಮ್ ಕಡೆ ಅಂತ ನಮ್ಮ ಶೋರೂಮ್ ಕಡೆಯಿಂದ ಯಾವ್ದು ಆತರ ಮಾಡಲ್ಲ ಸರ್ ಯಾಕಂತ ಹೇಳಿದ್ರೆ ಒಂದು ವೆಹಿಕಲ್ಗೆ ನಾವು 16 ಅಂತ ಫಿಕ್ಸ್ ಮಾಡಿದ್ಮೇಲೆ ಅದಕ್ಕಿಂತ ಕಡಿಮೆ ಅಥವಾ ಜಾಸ್ತಿ ಹಾಕಿದ್ರೆ ಸಸ್ಪೆನ್ಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಮೈಲೇಜ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ವೈಡ್ ಮಾಡಕ್ಕಾಗಲ್ಲ ಆ 16 ಮಾಡಬಹುದು ಬಟ್ ಆರ್ 16 ಅಲ್ಲಿ ಅದು ಫಿಕ್ಸ್ ಇರಬೇಕು ಈಗ 215 ಇದೇನಿದೆ ಅದರಲ್ಲಿ ಬೇಕಾದ್ರೆ ಒಂದು ಇಂಚು ಹೆಚ್ಚು ಎಂಎಂ ಜಾಸ್ತಿ ಕರೆಂಟ್ಲಿ ಕಾಂಪಿಟೇಟ್ ಆದ ಕರೆಂಟ್ಲಿ ಮೈಂಡರ್ ಸ್ಕಾರ್ಪಿಯೋ ಬಂದಿಲ್ಲ ಬೇಸಿಕ್ಸ್ ವೇರಿಯಂಟ್ ಇನ್ನ ಶೋರೂಮ್ ಅಲ್ಲಿ ಮೈಂಡರ್ ಸ್ಕಾರ್ಪಿಯೋ ಇಲ್ಲ ಸರ್ ಕಂಪ್ಲೀಟ್ ಅವರದ್ದು ಬೇಸಿಕ್ ಬಂದಿಲ್ಲ ಗಾಡಿ ಡೀಸೆಲ್ ವೆಹಿಕಲ್ಗಳನ್ನ ಕಂಪ್ಲೀಟ್ ಬ್ಯಾನ್ ಮಾಡ್ತಾರೆ ಸೊ ಅದರಿಂದ ಇವಾಗ ಯಾವ್ದನ್ನು ಸ್ವಲ್ಪ ಬಿಡೋಕೆ ಯೋಚನೆ ಮಾಡ್ತಾರೆ ದೊಡ್ಡ ವೆಹಿಕಲ್ಗಳನ್ನ ಬಿಡೋಕೆ ಯೋಚನೆ ಮಾಡ್ತಾರೆ ಕಂಪ್ಲೀಟ್ ಗಾಡಿ ಗಾಡಿ ಇದೆ ಕರೆಂಟ್ಲಿ ಡಸ್ಟರ್ಗೆ ಬೇರೆ ಅಥವಾ ಬೇರೆ ಕಾರ್ಯ ಇದೆ ಡಸ್ಟರ್ಗೆ ಆ ರೇಂಜ್ ಅಲ್ಲಿ ಸರ್ ಈ ರೇಂಜ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಮಹೇಂದ್ರ ನೋಡ್ತಾರೆ ಅಂದ್ರೆ ಎಕ್ಸ್ ವಿ 300 ಇದೆ ಫೋರ್ಡ್ ಅಲ್ಲಿ ನೋಡ್ತಾರೆ ಅಂದ್ರೆ ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಬಟ್ ಏನು ಅಂತ ಹೇಳಿದ್ರೆ ಆ ಗಾಡಿ ಈ ಗಾಡಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಲೆಂತ್ ಆಗಿರ್ಬೋದು ವಿಡ್ತ್ ಆಗಿರ್ಬೋದು ರೇರ್ ಸ್ಪೇಸಿಂಗ್ ಕಂಪೇರ್ಟ್ ಆಗಿರ್ಬೋದು ನಿಮ್ಗೆ ಆ ವೆಹಿಕಲ್ ಸಿಗಲ್ಲ
ಬಟ್ ಫೀಚರ್ ಚೆನ್ನಾಗಿ ಕೊಡ್ತಾರೆ ಏನಂದ್ರೆ ಸರ್ ನಾರ್ಮಲಾಗಿ 4 ಏರ್ಬ್ಯಾಗ್ಸ್ ಅದು ಹಿಂಗೆ ಅಂತ ಹೇಳ್ತಾರೆ ನಮ್ಗೆ 2 ಲ್ಯಾಕ್ಸ್ ರುಪೀಸ್ ಜಾಸ್ತಿ ಬಟ್ ನಿಮ್ಗೆ ಹಿಂಗೆ ಏರ್ ಬ್ಯಾಗ್ಸ್ ಯೂಸ್ ಆಗುತ್ತೆ ಸನ್ರೂಫಲ್ಲಿ ಸನ್ರೂಫ್ ಬೇಕಾದ್ರೆ ಸನ್ರೂಫ್ ಇರುತ್ತೆ ಎಲ್ಲ ಬಟ್ಟೆ ಅಷ್ಟೆಲ್ಲ ಮಿಜನ್ ಎಲ್ಲರಲ್ಲ ಫಿಕ್ಸ್ ಇರುತ್ತೆ ಸನ್ರೂಫ್ ಅಂದ್ರೆ ಸನ್ರೂಫ್ ಆ ಥರ ಯಾವುದೇ ಫೀಚರ್ಸ್ ಕೊಡಲ್ಲ ಸರ್ ನಿಮ್ಗೆ ಸನ್ರೂಫ್ ಕೊಟ್ಟಾದ್ಮೇಲೆ ಏನಾಗುತ್ತೆ ಸ್ವಲ್ಪ ಮನೆಯಲ್ಲಿ ಸರ್ ಸನ್ರೂಫ್ ಲೀಕ್ ಆಗ್ತದೆ ಅಂತ ಈ ಥರ ಕಂಪ್ಲೇಂಟ್ಸ್ ಕೊಡ್ತಾರೆ ಸರ್ ಆಗುತ್ತೆ ಸೊ ಅದರಿಂದ ಯಾವುದೇ ರೀತಿ ಅದಕ್ಕೆ ನ್ಯೂ ಟಚ್ ಕೊಡಕ್ಕೆ ಹೋಗಲ್ಲ ಡಸ್ಟ್ ಹಂಗೆ ಮೊದಲು ಬಂದಿತ್ತು ಕಷ್ಟ ಮಾಡಿಫೈ ಬಂದಿತ್ತು ಅದೇ ಆಗಿದೆ ಆ ಥರ ಮಾಡಿಫೈ ಗಾಡಿ ಆತರ ಮಾಡಿಲ್ಲ ಲಾಚೆ ಕಷ್ಟ ಮರಿ ಮಾಡಿಟ್ಟು ಸರ್ವಿಸ್ ಇಲ್ಲಿ ಕೊಡ್ತಾರೆ ಮಾಡಿಸ್ಕೊಂಡ್ರು ಅದನ್ನ ವ್ಯಾರಂಟಿ ಕ್ಲೇಮ್ ಮಾಡಲ್ಲ ಮತ್ತೆ ಏನಾದ್ರು ಆಯ್ತು ಅಂದ್ರೆ ನಾವು ವ್ಯಾರಂಟಿ ಕ್ಲೇಮ್ ಮಾಡಲ್ಲ ಸೊ ಯಾಕಂದ್ರೆ ನಾವು ಯಾವುದೇ ರೀತಿ ಇಲ್ಲಿ ಇದು ಮಾಡಕ್ ಹೋಗಲ್ಲ ನಾರ್ಮಲ್ ಆಗಿ ಸನ್ ರೂಫ್ ಆಗಿರ್ಬೋದು ಗ್ರೌಂಡ್ ಕ್ಲೀನ್ ಇಂಕ್ರೀಸ್ ಆಗಿದೆ ಗ್ರೌಂಡ್ ಕ್ಲೀನ್ಸ್ 205 ಅನ್ನೋ ಮುಂಚೆ ಏನಿದೆ ಅದೇ ಸೇಮ್ ಇದೆ ಸರ್ ಮುಂಚೆ ನಿಮಗೆ ಟಾಪ್ ಅಂಡ್ ಆಲ್ ವೀಲ್ ಡ್ರೈವ್ ಅಂತ ಬರ್ತಾ ಇತ್ತು ಅದರಲ್ಲಿ ನಿಮಗೆ 210 ಅನ್ನೋ ಬರ್ತಾ ಇತ್ತು ಮಿಕ್ಕಿರೋದ್ರೆ 205 ಅನ್ನೋ ಕ್ರೋಮ್ ಫಿನಿಶ್ ಬರಲ್ಲ ಕ್ರೋಮ್ ಇಲ್ಲ ಕ್ರೋಮ್ ಬರೀ ಟಾಪ್ ಅಂಡ್ ಅಲ್ಲ ಕ್ರೋಮ್ ಮಿಡ್ ವೇರ್ ಅಂಡ್ ಯಾವ ಕ್ರೋಮ್ ಫಿನಿಶ್ ಕ್ರೋಮ್ ಕಾಫಿ ಕ್ರೋಮ್ ಫಿನಿಶ್ ಎಲ್ಲ ಬರುತ್ತೆ ನಿಮ್ಗೆ ಯಾವ್ದಲ್ಲೂ ಕ್ರೋಮ್ ಬರಲ್ಲ ಎಲ್ಲ ಬಾಡಿ ಕಲರ್ ಬರುತ್ತೆ ಡೋರ್ ಹ್ಯಾಂಡ್ಲ್ ಬಂದು ಬಾಡಿ ಕಲರ್ ಬರುತ್ತೆ ನೀವು ಎಕ್ಸ್ಟ್ರಾ ಬೇಕಂದ್ರೆ ಆಕ್ಸೆಸರೀಸ್ ಇರಬೇಕಂದ್ರೆ ಕ್ರೋಮ್ ಡೋರ್ ಹ್ಯಾಂಡ್ಲ್ ಗಾಡಿ ವೇಟ್ ಚೇಂಜ್ ಆಗಿಲ್ಲ ಸೇಮ್ ವೇಟ್ ಈ ಲುಕ್ ಸೇಮ್ ಮಾಡಿದ್ರೆ ನಿಮಗೆ ಬಾನೆಟ್ ಡಿಸೈನ್ ಆಗಿರ್ಬೋದು ಲುಕ್ ಆಗಿರ್ಬೋದು ಕಂಪ್ಲೀಟ್ ವೇಟ್ ಇನ್ಕ್ರೀಸ್ ಆಗಿಲ್ಲ ವೇಟ್ ಸೇಮ್ ಬಿ ಎಸ್ ಫಾರ್ ವೇಟ್ ಇನ್ಕ್ರೀಸ್ ಆಗಿಲ್ಲ ನಮಗೆ ಇದು ಸಿ ಸಿ ಮತ್ತೆ ಇಂಜಿನ್ ಆಗಿರ್ಬೋದು ಎಲ್ಲ ಸೇಮ್ ಇದೆ 1.5 ಲೀಟರ್ ಇಂಜಿನ್ 1500 cc ಅವೆಲ್ಲ ಸೇಮ್ ಇದೆ ಇದು ಟೈಪ್ ಇಂಜಿನ್ ನಾರ್ಮಲ್ ಇಂಜಿನ್ ಆಯಿತು ಇದೀಗ ನಾರ್ಮಲ್ ಇಂಜಿನ್ ಸರ್ ವೇಟ್ ಸೇಮ್ ಅದೇ 1500 kg ಆಯಿತು ಗಾಡಿ ಅದೇ ಸೇಮ್ ಅನ್ಕನ್ ಡಿಜಿಟಲ್ ಮೀಟರ್ ಫುಲ್ಲಿ ಡಿಜಿಟಲ್ ಬರಲ್ಲ ಗಾಡಿ ಇಲ್ಲ ಇಲ್ಲ ಅನಲಾಗ್ ಡಿಜಿಟಲ್ ಮೀಟರ್ ಬರುತ್ತೆ ಸ್ಟೀರಿಂಗ್ ರ್ಯಾಕ್ ಮೌಂಟ್ ಕಂಟ್ರೋಲ್ ಸಿಲ್ ಹಿಂದ್ಗಡೆ ಬರುತ್ತೆ ಆಮೇಲೆ ನಿಮಗೆ ಇದು ಮಿಡ್ವರ್ ಎಂಟ್ರಿ 4 ಇಂಟು 4 ಲೀಟರ್ ಅಡ್ಜಸ್ಟಬಲ್ ಮಿರರ್ ಆಪ್ಷನ್ ಬರುತ್ತೆ ಟಾಪ್ ಅಂಡ್ ಅಲ್ಲಾದ್ರೆ ವಿತ್ ಫೋಲ್ಡಬಲ್ ಆಪ್ಷನ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಬರಲ್ಲ ಇದೆಲ್ಲ ಕ್ರೂಸ್ ನಿಮಗೆ ಇದರಲ್ಲಿ ಬರಲ್ಲ ಟಾಪ್ ಅಂಡ್ ಬರುತ್ತೆ ಮಿಡ್ವರ್ ಎಂಟ್ರಿ ಕ್ರೂಸ್ ಇದರಲ್ಲಿ ಕಾಲಿಂಗ್ ಫಂಕ್ಷನ್ ಇಲ್ಲ ಕಾಲ್ ಫಂಕ್ಷನ್ ಬರಲ್ಲ ಗಾಡಿ ಅಲ್ಲಿ ಅಂದ್ರೆ ನಿಮಗೆ ಕಾಲಿಂಗ್ ಫಂಕ್ಷನ್ ಬ್ಲೂಟೂತ್ ಅನ್ನೋಕೆ ಮಾತ್ರ ಅದೆಲ್ಲ ಆಪ್ಷನ್ ಇದೆ ಇಲ್ಲ ಬ್ಲೂಟೂತ್ ಮಾಡ್ಕೊಂಡು ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಎಲ್ಲ ಸ್ಟೀರಿಂಗ್ ರ್ಯಾಕ್ ಮೌಂಟೆಡ್ ಕಂಟ್ರೋಲ್ಸ್ ಇದರಲ್ಲಿ ಅದು ವಿಡಿಯೋ ಫ್ರಮ್ ಎಂಪಿಜೆ ಪ್ಲೇಯರ್ ವಿಡಿಯೋ ಪ್ಲೇ ಆಗುತ್ತೆ ಅದರಲ್ಲಿ ಆಗಲ್ಲ ಜಸ್ಟ್ ಆಡಿಯೋ ಮಾತ್ರ ಅಂದ್ರೆ ಬರೀ ಮ್ಯಾಪ್ ಅಷ್ಟೇ ಮ್ಯಾಪ್ ನಿಮ್ದು ವಾಟ್ಸ್ಆಪ್ ಏನಾದ್ರೂ ಈ ತರ ಆತರ ಮ್ಯಾಪಿಂದೇನೆ ಗೂಗಲ್ ಮ್ಯಾಪ್ ಇನ್ಸ್ಟಾಲ್ ಆಗುತ್ತೆ ಅದರಲ್ಲಿ ಇನ್ಸ್ಟಾಲ್ ಆಗಲ್ಲ ನಿಮ್ಗೆ ಡೈರೆಕ್ಟ್ ಫೋನ್ ಕನೆಕ್ಟ್ ಮಾಡ್ಕೋಬೇಕು ಆಂಡ್ರಾಯ್ಡ್ ಆಟೋ ಅಂತ ಆಪ್ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದು ಕನೆಕ್ಟ್ ಮಾಡ್ಕೊಂಡು ಶೋರೂಮ್ ಇಂದ ಮ್ಯಾಪಿಂದ ಮ್ಯಾಪಿಂದ ಇದೆ ಶೋರೂಮ್ ಕಡೆಯಿಂದ ಮ್ಯಾಪಿಂದ ಸಾಫ್ಟ್ವೇರ್ ಅಂತ ಇಲ್ಲ 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 ಆತರ ಕಲರ್ಸ್ ಏನಂತ ಟೆಸ್ಟ್ ಅಲ್ಲಿ ಟೋಟಲಿ 5 ಕಲರ್ಸ್ ಮಾಡಿದೆ ಬ್ರೋಷರ್ ಅಲ್ಲಿ ಕಲರ್ಸ್ ಕಲರ್ಸ್ 7 ಕಲರ್ಸ್ ಇದೆ ಇವಾಗ 7 ಕಲರ್ ಆಪ್ಷನ್ ಇದೆ ನಿಮ್ಗೆ ವೈಟ್ ಸಿಲ್ವರ್ ಆರೆಂಜ್ ಬ್ರಾನ್ಸ್ ಈ ತರ ನಿಮ್ಗೆ 7 ಕಲರ್ಸ್ ಇದು ಇದು ಸಿಲ್ವರ್ ಕಲರ್ ಇದು ಸಿಲ್ವರ್ ಇದೆ 7 ಕಲರ್ಸ್ ಟೋಟಲ್ 7 ಕಲರ್ಸ್ ನಿಮ್ಮ ಡಸ್ಟರ್ ಅಲ್ಲಿ ಇದನ್ನ ಹಾಕಿದ್ರೆ ಹೋಗಲ್ಲ ಸರ್ ಬೇಕಾದ್ರೆ ಬರೀ ಸ್ಮೂತ್ ಆಗ್ತಾ ಆಗುತ್ತೆ ನಿಮ್ಗೆ ನಾರ್ಮಲ್ ವೆಹಿಕಲ್ ಆದ್ರೆ ಇದ್ರೆ ಡಸ್ಟರ್ ಅಲ್ಲಿ ನಿಮ್ಗೆ ಎಷ್ಟು ಸ್ಲೋ ಹಾಕಿದ್ರೆ ಗಾಡಿ ಅಂದ್ರೆ ಫುಲ್ ಮೆಟಲ್ ಫೈಬರ್ ಆಯ್ತಾರೆ ಎಷ್ಟು ಬರುತ್ತೆ ಸೀಟ್ ಇದೆ ಸೀಟ್ ಇದ್ರೆ ರಿಮೂವ್ ಮಾಡೋದಿಲ್ಲ ಸರ್ ಸೀಟ್ ಇನ್ಬಿಲ್ಟ್ ಸೀಟ್ ಏನಿದೆ ಇಟ್ಸ್ ಫಾರ್ 75 ಲೀಟರ್ ಅದನ್ನು ಮಾಡಕ್ಕೆ ಸೀಟ್ ಅನ್ನು ನಿಮಗೆ ಫುಲ್ ನೀವು ಫುಲ್ ಕಂಪ್ಲೀಟ್ ಫೋಲ್ಡ್ ಮಾಡಬಹುದು ಫ್ರಂಟ್ ಅಲ್ಲಿ ಫೋಲ್ಡ್ ಮಾಡಬಹುದು 60x46 ಅವಾಗ ನಿಮಗೆ 625 ಲೀಟರ್ ಬರುತ್ತೆ ಅದು 60x46 ಹೌದು ಹೌದು ಈ ಸೈಡ್ ಸೀಟ್ ಬರಲ್ಲ ಜಸ್ಟ್ ಆಪ್ಷನ್ ಕೊಟ್ಟಿದೆ ಸೈಡ್ ನಿಮಗೆ ಚೈಲ್ಡ್ ಸೀಟ್ ಅಂತ ಬರುತ್ತೆ ಅದು ಬೇಕಂದ್ರೆ ಹಾಸ್ಕೋಬಹುದು ನೀವು ಆಪ್ಷನ್ ಅಲ್ಲಿ ಇದೆ ಆಪ್ಷನ್ ಇವಾಗಲೂ ಇದೆ ಬಟ್ ಜೊತೆ ಫ್ಯಾನ್ ಸೀಟ್ ಬಿದ್ದ ಚೆನ್ನಾಗಿರುತ್ತೆ ಅನ್ಕೊಂಡೆ ಜಸ್ಟ್ ಫ್ಯಾನ್ ಸೀಟ್ ಬಿಟ್ಟಿದ್ರೆ ಶೋರೂಮ್ ಕಮ್ಮಿ ಕಡೆ ಚೆನ್ನಾಗಿ ಫೇಲ್ ಆಗ್ತದೆ ಅನ್ಕೊಂಡೆ ಯಾಕಂದ್ರೆ ಲಗ್ಗೇಜ್ ವೆಹಿಕಲ್ ಅಂತ ಎಷ್ಟಿದೆ ಗಾಡಿ ರೇಟ್ ಬಂದು ನಿಮ್ಗೆ 1172 ಆಗುತ್ತೆ
ಆರಾಮಾಗಿ ನೀವು ಟಾಪ್ ಹ್ಯಾಂಡ್ಗೆ ಎಲ್ಲ ಫೀಚರ್ಸ್ ಇನ್ಬೇಕು, ಫೀಚರ್ಸ್ ಕ್ರೂಸ್ ಕಂಟ್ರೋಲ್, ಸ್ಪೀಡ್ ಲಿಮಿಟರ್, ಮತ್ತೆ ಮ್ಯಾಗ್ವಿಲ್ ಸಿಗುತ್ತೆ, ಮ್ಯಾಗ್ವಿಲ್ ಬರುತ್ತೆ, ನ್ಯೂ ಡಿಸೈನ್ ಮ್ಯಾಗ್ವಿಲ್ ಬರುತ್ತೆ, ಸೀಟ್ ಅಡ್ಜಸ್ಟಬಲ್ ಆಪ್ಷನ್ ಇದೆ, ಆಟೋಮೆಟಿಕ್ ಫೋರ್ ಲೆವೆಲ್ ಮಿರರ್ ಆಪ್ಷನ್ ಇದೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಆಪ್ಷನ್ ಇದೆ, ಫ್ರಂಟ್ ಫಾಲಿ ಅಂಪ್ ಇದೆ, ಎಕ್ಸಾಸ್ಟ್ ಪೈಪ್ ಫಿನಿಷರ್ ಈ ಥರ ಬರಲ್ಲ ಅಂತ ಹೇಳ್ಬೋದು. ರೇಟ್ ಇರುತ್ತೆ, ಕ್ಲಾರಿಟಿ ಇದೆ, ಕ್ಲಾರಿಟಿ ಇಲ್ಲ, ಸ್ಟೋರಿ ಕ್ಲಾರಿಟಿ ಸಿಗುತ್ತೆ, ಸೇಮ್ ಸೈಜ್ ಸೇಮ್ 45 liters ಫುಲ್ ಟ್ಯಾಂಕ್ ಗಾಡಿ ಟ್ಯಾಂಕ್, ನಿಮ್ದು ಫ್ಯೂಲ್ ಟ್ಯಾಂಕ್ ಬಂದು 50 liters. ಹಾಂ, ನಂಬರ್ 45 liter ಫುಲ್ ಟ್ಯಾಂಕ್ ಕಾರ್ ಇದೆ, ಇಂಗ್ಲೀಷ್ ಆಗಿ ಅನ್ಕೋತೀನಿ 5 liters. ಬಟ್ ಸ್ವಲ್ಪ ಕ್ರೋಮ್ ಎಲ್ಲ ಇಲ್ಲ, ಬೇಸಿಕ್ ಅನ್ಸುತ್ತೆ ಡಸ್ಟಲು ರೋಗನ್ ಅಂತ, ಇವೆಲ್ಲ ಕ್ರೋಮ್ ಬರುತ್ತೆ ಬೇಸಿಕ್, ಎಲ್ಲ ಕ್ರೋಮ್ ಬರ್ತೈತಿ. ಹಾಂ, ಅದಕ್ಕೆ ಎಕ್ಸಸೈಸ್ ಏನೇನು ಅನ್ಸ್ಕೋತ ಡಸ್ಟ್ ಅಂತ ಅಂದ್ರೆ ಅಷ್ಟೇ ಅಕ್ಸರಿ ಶೋರೂಮ್ ಕೊಡ ಅಂತ ಏನಾದ್ರು ಕ್ರೋಮ್ ಅದ ಮರೆಸ್ ಎಕ್ಸಾಕ್ಟ್ ಅನ್ನೋ ಶೋರೂಮ್ ಆ ಥರ ಏನು ಇದು ಮಾಡಲ್ಲ, ನಾವು ಎಕ್ಸ್ಟ್ರಾ ಏನಾದರೂ ಆಕ್ಸರೀಸ್ ಬಂದ್ ಮಾಡಿದ್ರೆ ಅವ್ರಿಗೆ ಅದರಲ್ಲಿ ಅವರು ಇಂತಿಷ್ಟು ಪರ್ಸೆಂಟ್ ಅಲ್ಲಿ ಡಿಸ್ಕೌಂಟ್ ಅಂದ್ರೆ ನ್ಯೂ ಸಿಸ್ಟಮ್ ಎಕ್ಸ್ಪೆನ್ಸ್ ಆಗ್ತೈತೆ ಅಂದ್ರೆ ಟೈರಲ್ಲಿ ಆಗ್ತಾರೆ. ಟಾಪ್ನಲ್ಲಿ ಬರುತ್ತೆ, ಅದು ಇಲ್ಲ ಇಲ್ಲ ಇಲ್ಲ, ಸಿಸ್ಟಮ್ ಮ್ಯಾನುವಲ್ ಅಲ್ಲಿ ಬರೋದೇ ಇಲ್ಲ, ಆಟೋಮೆಟಿಕಲ್ ಮಾತ್ರ, ಆಟೋಮೆಟಿಕ್ ಆಗಿ ಶೋಲಿ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಮಂತ್ ಏನೋ. ನಿಮಗೆ ಜುಲೈ ಎಂಡ್ ಇಲ್ಲಾಂದ್ರೆ ಆಗಸ್ಟ್ ಫಸ್ಟ್ ಅಲ್ಲಿ ಮೊಡೋಶಾ ಅಲ್ಲಿ ಆಟೋಶಾ ನಡೀತಾ ಜಾಸ್ತಿ ನದಿ, ಆಟೋಶಾ ನದಿ ವ್ಯೂ ಹೆಂಗಿದೆ ಚೆನ್ನಾಗಿ ಬರುತ್ತೆ, ಎಲ್ಲ ನಿಮ್ಮ ಫೋಕಸ್ ಚೆನ್ನಾಗಿ ಬರುತ್ತೆ. ಹಾಂ, ನಮ್ದು ಮ್ಯಾನುವಲ್ ಇಟ್ಟು ಅದಕ್ಕೆ ಅಷ್ಟೆಲ್ಲ ನಾರ್ಮಲ್ ಇತ್ತು, ನಮ್ದು ಫೌಲೇಟ್ ಇಟ್ಟು ಅದೆಲ್ಲ ಇಟ್ಟು ಫೀಚರ್ಸ್ ಇತ್ತು. ಸರ್, ಬೇರೆ ಯಾವುದು ಈ ಥರ